ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾಂಡಾ ಚಾಂಪಿಯನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಥರ್ಟಿಯತ್ ನವೆಂಬರ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊಬನ್ನಿಗಳೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ನ್ಯೂ ಡೈರೆಕ್ಟರ್ ಜನರಲ್ ಆಫ್ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಬಿ ಒ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ನ ಹೊಸ ಮಹಾ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಉತ್ತರ ಸ್ನೇತ್ರ ಆಪ್ಷನ್ ಎ ರಾಜೀವ್ ಚೌಧರಿ ಮೇಜರ್ ಜನರಲ್ ರಾಜೀವ್ ಚೌಧರಿ ಅವರನ್ನು ದ ಬಾರ್ಡರ್ ರೋಡ್ಸ್ ಆರ್ಗನೈಜೇಷನ್ದ ಹೊಸ ಮಹಾನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ ಅಂಡ್ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಭಾರತದ ಗಡಿ ಪ್ರದೇಶದಲ್ಲಿ ರಸ್ತೆ ಜಾಲಗಳನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ನಿರ್ವಹಿಸುತ್ತದೆ ಬಿ ಆರ್ಒದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ನವದೆಹಲಿಯಲ್ಲಿದೆ ಅಂಡ್ ಬಿ ಆರ್ಒದು ಸ್ಥಾಪನೆ ಸೆವೆಂತ್ ಮೇ ನೈನ್ಟೀನ್ ಸಿಕ್ಸ್ಟೀನಲ್ಲಿ ಆಗಿದೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅನ್ಯೂ ಇಂಜಿನಿಯರ್ ಇನ್ ಚೀಫ್ ಆಫ್ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯ ಹೊಸ ಇಂಜಿನಿಯರ್ ಇನ್ ಚೀಫ್ ಆಗಿ ಯಾರನ್ನು ನೇಮಿಸಲಾಗಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಲೆಫ್ಟಿನೆಂಟ್ ಜನರಲ್ ಹರ್ಪಾಲ್ ಸಿಂಗ್ ಲೆಫ್ಟಿನೆಂಟ್ ಜನರಲ್ ಹರ್ಪಾಲ್ ಸಿಂಗ್ ಅವರನ್ನು ಭಾರತೀಯ ಸೇನೆಯ ಇಂಜಿನಿಯರ್ ಇನ್ ಚೀಫ್ ಆಗಿ ಹೊಸ ಇಂಜಿನಿಯರಿಂಗ್ ಚೀಫ್ ಆಗಿ ನೇಮಕ ಮಾಡಲಾಗಿದೆ ಅಂಡ್ ಅವರು ಪ್ರಸ್ತುತ ಬಿಆರ್ಒ ಗಡಿ ರಸ್ತೆಗಳ ಸಂಘಟನೆಯ ಮಹಾನಿರ್ದೇಶಕರಾಗಿದ್ದಾರೆ ಆ್ಯಂಡ್ ಗಡಿ ರಸ್ತೆಗಳ ಸಂಘಟನೆಯು ಚೀನಾ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿದೆ ಸೊ ಭಾರತೀಯ ಸೇನೆಯ ಇಂಜಿನಿಯರಿಂಗ್ ಇನ್ ಚೀಫ್ ಆಗಿ ಲೆಫ್ಟಿನೆಂಟ್ ಜನರಲ್ ಹರ್ಪಾಲ್ ಸಿಂಗ್ ಅವರನ್ನು ನೇಮಕ ಮಾಡಲಾಗಿದೆ ಭಾರತೀಯ ಸೇನೆಯ ಮುಖ್ಯಸ್ಥರ ಸ್ನೇಹಿತರೆ ಮನೋಜ್ ಮುಕುಂದ್ ನರ್ವಾನೆ ವಿಚ್ ಕಂಪ್ನಿ ಲಾಂಚ್ ನ್ಯೂ ಆ್ಯಪ್ ಕಾಲ್ಡ್ ಟಾಸ್ಕ್ ಮೇಟ್ ವಿಚ್ ಆಫರ್ಸ್ ಸರ್ಟನ್ ಅಮೌಂಟ್ ಟು ಯೂಸರ್ಸ್ ಆನ್ ದ ಕಂಪ್ಲೀಷನ್ ಆಫ್ ಟಾಸ್ಕ್ ಪ್ರೊವೈಡೆಡ್ ಬೈ ಇಟ್ ಯಾವ ಕಂಪ್ನಿಯು ಟಾಸ್ಕ್ ಮೇಟ್ ಎಂಬ ಆ್ಯಪನ್ನು ಪ್ರಾರಂಭಿಸಿತು ಅದು ಒದಗಿಸಿದ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ಯೂಸರ್ಸ್ಗೆ ನಿರ್ದಿಷ್ಟ ಮೊತ್ತವನ್ನು ನೀಡುತ್ತದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗೂಗಲ್ ಗೂಗಲ್ ಭಾರತದಲ್ಲಿ ಟಾಸ್ಕ್ ಮೇಟ್ ಎಂಬ ಹೊಸ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ ಈ ಹೊಸ ಅಪ್ಲಿಕೇಶನ್ ಮೂಲಕ ಕಂಪ್ನಿಯು ಬಳಕೆದಾರರಿಗೆ ಸ್ಮಾಲ್ ಟಾಸ್ಕ್ ಒದಗಿಸುತ್ತದೆ ಮತ್ತು ಕಾರ್ಯ ಪೂರ್ಣಗೊಂಡ ನಂತರ ಅಪ್ಲಿಕೇಶನ್ ಯೂಸರ್ಸ್ಗೆ ನಿರ್ದಿಷ್ಟ ಮೊತ್ತವನ್ನು ಪಾವತಿಸುತ್ತದೆ ಆ್ಯಂಡ್ ಬಳಕೆದಾರರು ಯೂಸರ್ಸ್ ಈ ಅಪ್ಲಿಕೇಶನನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಬೋದು ಆ್ಯಂಡ್ ಗೂಗಲ್ ರಿವಾರ್ಡ್ಸ್ ಎಂಬ ಮತ್ತೊಂದು ಅಪ್ಲಿಕೇಶನನ್ನು ಸಹ ಹೊಂದಿದೆ ಇದು ಸಮೀಕ್ಷೆಯ ಪ್ರಶ್ನೆಗಳಿಗೆ ಸರ್ವೆ ಕ್ವಶನ್ಸ್ಗೆ ಉತ್ತರಿಸುವ ಮೂಲಕ ಹಣವನ್ನು ಸಂಪಾದಿಸಲು ಬಳಕೆದಾರರಿಗೆ ಅನುವು ಮಾಡಿಕೊಡುತ್ತದೆ ಸೊ ಗೂಗಲ್ದು ಪ್ರಸ್ತುತ ಸಿ ಸಿಇಒ ಸ್ನೇಹಿತರೆ ಸುಂದರ್ ಪಿಚಾಯ್ ಆ್ಯಂಡ್ ಗೂಗಲ್ದು ಫೌಂಡರ್ಸ್ ಲ್ಯಾರಿ ಪೇಜ್ ಆ್ಯಂಡ್ ಸರ್ಜರಿ ಬ್ರಿನ್ ಇಂಡಿಯನ್ ರೇಲ್ವೇಸ್ ಹ್ಯಾಸ್ ಲಾಂಚ್ ಅ ಕಂಪ್ಲೀಟ್ಲಿ ಡಿಜಿಟೈಸ್ಡ್ ಆನ್ಲೈನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೂ ಈಸ್ ದ ಪ್ರೆಸೆಂಟ್ ಚೇರ್ಮನ್ ಆ್ಯಂಡ್ ಸಿಇಒ ಆಫ್ ರೈಲ್ವೆ ಬೋರ್ಡ್ ಭಾರತೀಯ ರೈಲ್ವೆ ಸಂಪೂರ್ಣ ಡಿಜಿಟಲೀಕರಣಗೊಂಡ ಆನ್ಲೈನ್ ಮಾನವ ಸಂಪನ್ಮೂಲ ನಿರ್ಮಾಣ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ರೈಲ್ವೆ ಮಂಡಳಿಯ ಪ್ರಸ್ತುತ ಅಧ್ಯಕ್ಷ ಮತ್ತು ಸಿಇಒ ಯಾರು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವಿನೋದ್ ಕುಮಾರ್ ಯಾದವ್ ಭಾರತೀಯ ರೈಲ್ವೆ ಇಂಡಿಯನ್ ರೈಲ್ವೇಸ್ ಸಂಪೂರ್ಣ ಡಿಜಿಟಲೀಕರಣಗೊಂಡ ಆನ್ಲೈನ್ ಮಾನವ ಸಂಪನ್ಮೂಲ ನಿರ್ಮಾಣ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಆನ್ಲೈನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂಡ್ ರೈಲ್ವೆ ಬೋರ್ಡ್ ಬಗ್ಗೆ ನೋಡೋದು ಸ್ನೇಹಿತರೆ ರೈಲ್ವೆ ಬೋರ್ಡ್ ಪ್ರಸ್ತುತ ಚೇರ್ಮನ್ ಅಂಡ್ ಸಿಇಒ ವಿನೋದ್ ಕುಮಾರ್ ಯಾದವ್ ಅಂಡ್ ಭಾರತದ ರೈಲ್ವೆ ಮಿನಿಸ್ಟರ್ ಪಿಯೂಷ್ ಗೋಯಲ್ ಹೂ ಬುಕ್ ಟೈಟಲ್ಡ್ ಸಿಂಪ್ಲಿ ಫ್ಲೈ ಅಡೆನ್ ಒಡಿಸಿ ಫ್ಲೈ ಅಡೆಕ್ಕನ್ ಒಡಿಸಿ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜಿ ಆರ್ ಗೋಪಿನಾಥ್ ಜಿ ಆರ್ ಗೋಪಿನಾಥ್ ಅವರು ಸಿಂಪ್ಲಿ ಫ್ಲೈ ಅ ಡೆಕನ್ ಒಡಿಸಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಹೂ ಬಿಕೇಮ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಪಗಾರ್ ಬುಕ್ ಪಗಾರ್ ಬುಕ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಉತ್ತರ ಸಹಿತ ಆಪ್ಷನ್ ಸಿ ಅಕ್ಷಯ್ ಕುಮಾರ್ ಬಾಲಿವುಡ್ ಆಕ್ಟರ್ ಅಕ್ಷಯ್ ಕುಮಾರ್ ಅವರು ಪಗಾರ್ ಬುಕ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿದ್ದಾರೆ ಹೂ ಅಥರ್ ದ ಬುಕ್ ಆನ್ ದ ಲೈಫ್ ಆ್ಯಂಡ್ ಐಡಿಯಲ್ಸ್ ಆಫ್ ಗುರು ನಾನಕ್ ದೇವ್ ದ ಫೌಂಡರ್ ಆಫ್ ಸಿಕ್ಕಿಸಮ್ ರಿಲೀಸ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪಿ ಎಂ ನರೇಂದ್ರ ಮೋದಿ ಬಿಡುಗಡೆ ಮಾಡಿದ ಸಿಖ್ ಧರ್ಮದ ಸಂಸ್ಥಾಪಕ ಶ್ರೀ ಗುರು ನಾನಕ್ ದೇವ್ ಅವರ ಜೀವನ ಮತ್ತು ಆದರ್ಶಗಳ ಕುರಿತು ಪುಸ್ತಕವನ್ನು ಯಾರು ಬರೆದಿದ್ದಾರೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕಿರ್ಪಾಲ್ ಸಿಂಗ್ ಕಿರ್ಪಾಲ್ ಸಿಂಗ್ ಅವರು ದ ಬುಕ್ ಆನ್ ದ ಲೈಫ್ ಆ್ಯಂಡ್ ಐಡಿಯಲ್ಸ್ ಆಫ್ ಗುರು ನಾನಕ್ ದೇವ್ ದ ಫೌಂಡರ್ ಆಫ್ ಸಿಕ್ಕಿಸಮ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಈ ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದರು ಹೂ ಹ್ಯಾಸ್ ಬಿನ್ ನಾಮಿನೇಟೆಡ್ ಫಾರ್ ನೋಬೆಲ್ ಪೀಸ್ ಪ್ರೈಸ್ ಟೂ ಥೌಸಂಡ್ ಟ್ವೆಂಟಿ ಒನ್ ಶಾಂತಿ ನೊಬೆಲ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಯಾರು ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ ಆಪ್ಷನ್ ಡಿ ಬೋತ್ ಒನ್ ಅಂಡ್ ಟು ಬೆಂಜಮಿನ್ ನೇತನಾಯು ಅಂಡ್ ಮೊಹಮ್ಮದ್ ಝಯದ್ ಅಲ್ ನಹ್ಯಾನ್ ಇಸ್ರಾಯಲ್ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೇತನಾಯು ಅಂಡ್ ಅಬುದಾಬಿ ಪ್ರಿನ್ಸ್ ಮೊಹಮ್ಮದ್ ಬಿನ್ ಝಾಯೇದ್ ಅಲ್ ನಹ್ಯಾನ್ ತಮ್ಮ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧಗಳನ್ನು ಡಿಪ್ಲೊಮ್ಯಾಟ್ರಿಕ್ ರಿಲೇಷನ್ಸ್ ಅನ್ನು ಸ್ಥಾಪಿಸುವಲ್ಲಿನ ಪಾತ್ರಗಳಿಗಾಗಿ ಮುಂದಿನ ವರ್ಷದ ಶಾಂತಿ ನೊಬೆಲ್ ಪ್ರಶಸ್ತಿಗೆ ದಟ್ ಈಸ್ ಟೂ ತೌಸಂಡ್ ಟ್ವೆಂಟಿ ಒನ್ ನೊಬೆಲ್ ಪ್ರೀಸ್ ಪ್ರೈಸ್ಗೆ ನಾಮಿನೇಟ್ ಆಗಿದ್ದಾರೆ ಅಂಡ್ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತರ ನೋಬೆಲ್ ಪ್ರೀಸ್ ಪ್ರೈಸ್ ಅನ್ನು ವರ್ಲ್ಡ್ ಫುಡ್ ಪ್ರೋಗ್ರಾಂ ಡಬ್ಲ್ಯೂ ಎಫ್ ಪಿ ಗೆದ್ದಿದೆ ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಸ್ನೇಹಿತರೆ ಈ ವಿಡಿಯೋದು ಕ್ವಿಜ್ ಜಾಬ್ ಇನ್ಫಾರ್ಮೇಶನ್ ಮಾಕ್ ಟೆಸ್ಟ್ ಕರೆಂಟ್ ಅಫೇರ್ಸ್ಗಾಗಿ ನೀವು ನಮ್ಮ ಆಂಡ್ರಾಯ್ಡ್ ಅಪ್ಲಿಕೇಶನ್ ಕಣಾ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ನ ಗೂಗಲ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡಬಹುದು ಸೊ ಫ್ರೆಂಡ್ಸ್ ಇದು ಒನ್ ಆಫ್ ಬೆಸ್ಟ್ ಅಪ್ಲಿಕೇಶನ್ ಅಂಡ್ ಜಸ್ಟ್ ಫೋರ್ ಎಂ ಬಿ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬಹುದು ಬಿನ್ ಅಪಾಯಿಂಟೆಡ್ ಆಫ್ ಕಮಿಟಿ ಫಾರ್ಮ್ ಬೈ ನೀತಿ ಆಯೋಗ್ ಟು ಸ್ಟಡಿ ದ ಫಿಸಿಬಿಲಿಟಿ ಆಫ್ ವರ್ಜಿನ್ ಹೈಪರ್ ಲೂಪ್ ವರ್ಜಿನ್ ಹೈಪರ್ ಲೂಪ್ನ ಕಾರ್ಯಸಾಧ್ಯತೆಯನ್ನು ಅಧ್ಯಯನ ಮಾಡಲು ನೀತಿ ಆಯೋಗ ರಚಿಸಿದ ಸಮಿತಿಯ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕೆ ಸರಸ್ವತ್ ವರ್ಜಿನ್ ಹೈಪರ್ಲೂಪ್ ಲೂಪ್ ಕಾರ್ಯಸಾಧ್ಯತೆಯನ್ನು ಅಧ್ಯಯನ ಮಾಡಲು ನೀತಿ ಆಯೋಗ ರಚಿಸಿದ ಸಮಿತಿಯ ಮುಖ್ಯಸ್ಥರಾಗಿ ಕೆ ಸರಸ್ವತ್ ಅವರನ್ನು ನೇಮಿಸಲಾಗಿದೆ ನೀತಿ ಆಯೋಗ ಬಗ್ಗೆ ನೋಡುವ ಸ್ನೇಹಿತರೆ ನೀತಿ ಆಯೋಗದ ಪ್ರಸ್ತುತ ಚೇರ್ಪರ್ಸನ್ ನರೇಂದ್ರ ಮೋದಿ ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್ ಆ್ಯಂಡ್ ನೀತಿ ಆಯೋಗದ ಸ್ಥಾಪನೆ ಟೂ ತೌಸಂಡ್ ಫಿಫ್ಟೀನ್ನಲ್ಲಿ ನಲ್ಲಿ ಆಗಿದೆ ಹೂ ಇಸ್ ದ ಆಥರ್ ಆಫ್ ದ ಬುಕ್ ಟ್ವೆಂಟಿ ಸಿಕ್ಸ್ ಲೆವೆನ್ ಬ್ರೇಫ್ ಆರ್ಟ್

ರಾಯಲ್ ಎನ್ಫೀಲ್ಡ್ ಎಂಬ ಇಂಡಿಯನ್ ಐಕಾನ್ ಅಕಲ್ಟ್ ಎಂಬ ಪುಸ್ತಕದ ಲೇಖಕರು ಯಾರು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಮೃತ್ ರಾಜ್ ಅಮೃತ್ ರಾಜ್ ಅವರು ಇಂಡಿಯನ್ ಐಕಾನ್ ಅಕಲ್ಟ್ ಕಾಲ್ಡ್ ರಾಯಲ್ ಎನ್ಫೀಲ್ಡ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ ಹೂ ಇನಾಗ್ರೇಟೆಡ್ ಸೆಕೆಂಡ್ ಎಡಿಷನ್ ಆಫ್ ಫಿಟ್ ಇಂಡಿಯಾ ಸ್ಕೂಲ್ ವೀಕ್ ಫಾರ್ ಚಿಲ್ಡ್ರನ್ಸ್ ಮಕ್ಕಳಿಗಾಗಿ ಫಿಟ್ ಇಂಡಿಯಾ ಸ್ಕೂಲ್ ವೀಕ್ನ ಎರಡನೇ ಸೀಸನ್ ಅನ್ನು ಯಾರು ಉದ್ಘಾಟಿಸಿದರು ಉತ್ತರ ಸ್ನೇಹಿತ ಆಪ್ಷನ್ ಬಿ ಕಿರೇನ್ ರಿಜಿಜು ಸ್ಪೋರ್ಟ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಕಿರೇನ್ ರಿಜಿಜು ಅವರು ಮಕ್ಕಳಿಗಾಗಿ ಫಿಟ್ ಇಂಡಿಯಾ ಸ್ಕೂಲ್ ವೀಕ್ನ ಎರಡನೇ ಆವೃತ್ತಿಯನ್ನು ಇತ್ತೀಚೆಗೆ ಉದ್ಘಾಟಿಸಿದರು ಇನ್ವೆಸ್ಟ್ ಇಂಡಿಯಾ ಹ್ಯಾಸ್ ಕೊಲಾಬರೇಟೆಡ್ ವಿತ್ ವಿಚ್ ಆರ್ಗನೈಸೇಷನ್ ಟು ಡೆವಲಪ್ ದ ಫಸ್ಟ್ ಅವರ್ ಎಸ್ಡಿಜಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇನ್ವೆಸ್ಟರ್ ಮ್ಯಾಪ್ ಫಾರ್ ಇಂಡಿಯಾ ಇನ್ವೆಸ್ಟ್ ಇಂಡಿಯಾ ಮೊದಲ ಬಾರಿಗೆ ಭಾರತಕ್ಕಾಗಿ ಎಸ್ ಡಿ ಜಿ ಇನ್ವೆಸ್ಟರ್ ಮ್ಯಾಪನ್ನು ಅಭಿವೃದ್ಧಿಪಡಿಸಲು ಯಾವ ಸಂಸ್ಥೆಯೊಂದಿಗೆ ಸಹಕರಿಸಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಯು ಎನ್ ಡಿ ಪಿ ಯು ಎನ್ ಡಿ ಪಿದು ಫುಲ್ ಫಾರ್ಮ್ ಸ್ನೇಹಿತರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸೊ ಇನ್ವೆಸ್ಟ್ ಇಂಡಿಯಾ ಮೊದಲ ಬಾರಿಗೆ ಭಾರತಕ್ಕಾಗಿ ಎಸ್ ಡಿ ಜಿ ಇನ್ವೆಸ್ಟರ್ ಮ್ಯಾಪನ್ನು ಅಭಿವೃದ್ಧಿಪಡಿಸಲು ಯು ಎನ್ ಡಿ ಪಿ ಸಂಸ್ಥೆಯೊಂದಿಗೆ ಸಹಕರಿಸಿದೆ ಯು ಎನ್ ಡಿ ಪಿದು ಪ್ರಸ್ತುತ ಅಡ್ಮಿನಿಸ್ಟ್ರೇಟರ್ ಅಕಿಮ್ ಸ್ಟೈನರ್ ಆ್ಯಂಡ್ ಯು ಎನ್ ಡಿ ಪಿದು ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ಯು ಎಸ್ನಲ್ಲಿದೆ ಆ್ಯಂಡ್ ಯು ಎನ್ ಡಿ ಪಿ ದು ನೈನ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ಆಗಿದೆ ವಿಚ್ ಮಿನಿಸ್ಟರ್ ಲಾಂಚ್ ಎನ್ ಇ ಬುಕ್ ತೀನ್ ಸಾಲ್ ಉಮಂಗ್ ಬೇಮಿಸಾಲ್ ಈ ಕೆಳಗಿನ ಯಾವ ಮಂತ್ರಿ ಇ ಬುಕ್ ತೀನ್ ಸಾಲ್ ಉಮಂಗ್ ಬೇ ಮಿಸಾಲ್ ಬಿಡುಗಡೆ ಮಾಡಿದರು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರವಿಶಂಕರ್ ಪ್ರಸಾದ್ ಕೇಂದ್ರ ಐ ಟಿ ಸಚಿವ್ ರವಿಶಂಕರ್ ಪ್ರಸಾದ್ ಅವರು ತೀನ್ ಸಾಲ್ ಉಮಂಗ್ ಬೇಮಿಸಾಲ್ ಎಂಬ ಇ ಬುಕ್ ಬಿಡುಗಡೆ ಮಾಡಿದರು ಸ್ನೇಹಿತರೆ ಹೆಸರೊಡ ಕ್ವಶನ್ಗೆ ಆನ್ಸರ್ ಚೆಕ್ ಮಾಡಿ ಫಸ್ಟ್ ಕ್ಷೇನ್ ಇರೋದು ವಾಟ್ ವಾಸ್ ಥೀಮ್ ಫಾರ್ ರಿ ಇನ್ವೆಸ್ಟ್ವೆಂಟಿ ಟ್ವೆಂಟಿ ಎರಡು ಸಾವಿರ ಇಪ್ಪತ್ತರ ವಿಷಯ ಯಾವುದು ಉತ್ತರ ಸ್ನೇಹಿತರೆ ಇನ್ನೋವೇಷನ್ ಫಾರ್ ಸಸ್ಟೇನೇಬಲ್ ಎನರ್ಜಿ ಟ್ರಾನ್ಸಿಷನ್ ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವಿತ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಆರ್ಗನೈಸ್ಡ್ ಟೆಂತ್ ನ್ಯಾಷನಲ್ ಸೈನ್ಸ್ ಫಿಲ್ಮ್ ಫೆಸ್ಟಿವಲ್ ಹತ್ತನೇ ರಾಷ್ಟ್ರೀಯ ವಿಜ್ಞಾನ ಚಲನಚಿತ್ರೋತ್ಸವವನ್ನು ಯಾವ ರಾಜ್ಯ ಸರ್ಕಾರ ಆಯೋಜಿಸಿದೆ ಉತ್ತರ ಸ್ನೇಹಿತರೆ ತ್ರಿಪುರ ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಇರೋದು ಹೂ ಇಸ್ ದ ಚೇರ್ಮನ್ ಅಂಡ್ ಸಿಇಒ ಆಫ್ ರೈಲ್ವೆ ಬೋರ್ಡ್ ರೈಲ್ವೆ ಮಂಡಳಿಯ ಅಧ್ಯಕ್ಷ ಮತ್ತು ಸಿಇಒ ಯಾರು ಸೆಕೆಂಡ್ ಕ್ವಶನ್ ಸ್ನೇಹಿತರೆ ಹೂ ಹಸ್ ಬಿನ್ ಅಪಾಯಿಂಟೆಡ್ ಆಸ್ ನ್ಯೂ ಡೈರೆಕ್ಟರ್ ಜನರಲ್ ಆಫ್ ಬಿ ಬಿ ಆರ್ ಒ ಆರ್ ಒನ ಹೊಸ ಮಹಾ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಫ್ರೆಂಡ್ಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ